ಭೇಟಿಯಾಗಿರಲಿಲ್ಲ, ಯಾರು ಭೇಟಿಯಾಗಿದ್ರು ಅಂತ ಗೊತ್ತಿಲ್ಲ. ನಾನು ಮೀಡಿಯಾಗಳಲ್ಲಿ ನೋಡಿದೆ, ನಾನಂತೂ ಹೋಗಿ ಭೇಟಿ ಆಗಿರಲಿಲ್ಲ. ನೆಕ್ಸ್ಟ್ ಹೇಳು. ಗೊತ್ತಿಲ್ಲ ಸರ್. ಈಗ ಒಂದು ವೇಳೆ ಏನಾದರೂ ನೀವು ನಿಂತ್ಕೊಂಡ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ ಅನ್ನೋದು ಊಹಾಪೋಹ ಕೇಳಿ ಬರ್ತಾ ಇದೆ. ಈಗ ತುಂಬಾ ಚೆನ್ನಾಗಿರಂದ್ರೆ ಅವರು ಆಲ್ರೆಡಿ ಗ್ರೌಂಡ್ ವರ್ಕ್ ಮಾಡ್ತಿದ್ದಾರೆ ಅಂತ. ಹಾಗಾದ್ರೆ ನಿಮ್ಮ ಮುಂದಿನ ನಡೆ ಏನು ಅಂತ? ಈಗ ನಾನು ಮೂರು ಸಾರಿ ಹೊಸಕೋಟೆ ತಾಲೂಕಿನಿಂದ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ. ತಾಲೂಕಿನ ನಾಡಿ ಮಿಡಿತ, ಮತದಾರರ ನಾಡಿ ಮಿಡಿತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ತಾಲೂಕನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀನಿ. ನಾನು ಸಾರ್ವಜನಿಕವಾಗಿ ರಾಜಕೀಯ ಜೀವನದಲ್ಲಿ ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ಅವರು ಯಾವುದು ಯಾವ ಪಕ್ಷದಿಂದ ಆದರೂ ನಿಂತ್ಕೊಳ್ಳಿ, ನಾನು ಆ ಚುನಾವಣೆಗಳನ್ನು ಎದುರಿಸ್ತೇನೆ. ಅಂದ್ರೆ ಒಂದು ವೇಳೆ ಅವರು ಪಕ್ಷೇತರ ನಿಂತರು ಸಹಿತ ನಿಮಗೆ ನೋಡ್ತಾ ಬಿಡಲ್ಲ? ಅವರು ಯಾವಾಗಾದರೂ ನಿಂತ್ಕೊಳ್ಳಿ, ಅದನ್ನೆಲ್ಲವನ್ನೂ ನಾನು ಎದುರಿಸ್ತೇನೆ. ಪಕ್ಷದಲ್ಲೇ ಬಂಡಾಯ ಇಳತ್ತಲ್ಲ, ಯಾವುದರಲ್ಲಿ ಬಂಡಾಯ ಆಗಲಿ, ಪಕ್ಷೇತರರಾಗಲಿ ಬೇರೆ ಯಾವುದೇ ಪಕ್ಷದಿಂದ ನಿಂತ್ಕೊಳ್ಳಿ, ಎಲ್ಲದಕ್ಕೂ ನಾವು ತಯಾರಿ ಮಾಡ್ಕೊಂಡಿದ್ದೀವಿ, ತಯಾರಿಯಾಗಿದ್ದೀವಿ. ನಾವು ಇದುವರೆಗೂ ಯಾರನ್ನು ಮೀಟ್ ಮಾಡಲೇ ಇಲ್ಲ. ನಾನು ಅವ್ರು ಮೀಟ್ ಮಾಡಕ್ ಹೋಗಲ್ಲ. ಏನಾದರೂ ಇದ್ರೆ ಅವರು ಪಕ್ಷದ ಮುಖಂಡರುಗಳೇ ಅದು ತೀರ್ಮಾನ ಮಾಡಿಕೊಡ್ತಾರೆ. ನೇರವಾಗಿ ಇಲ್ಲಿ ಅವರು ಪಾರ್ಟಿ ಮುಖಂಡರುಗಳವರೇ, ಅವರೇ ಕರೆದು ನಮ್ಮನ್ನು ಅವ್ರನ್ನ ಇಲ್ಲಿ ಮಾತಾಡಿಸಿನೇ ಮಾತಾಡ್ತೇನೆ. ಗೆಲ್ಲುತ್ತಿ ಅನ್ನೋ ವಿಶ್ವಾಸ, ಆತ್ಮವಿಶ್ವಾಸ ಎರಡೂ ನನಗಿದೆ. ಮೂರು ಸಾರಿ ಶಾಸಕನಾಗಿ ನಾನು ಅಲ್ಲಿ ಆಯ್ಕೆ ಆಗಿದ್ದೀನಿ ಮೂರು ಸಾರಿ. ಈಗಲೂ ನಾನು ಆಯ್ಕೆ ಆಗ್ತಿರೋ ನಂಬಿಕೆ ನನಗಿದೆ. ಅಷ್ಟೇ ಆ ತಾಲೂಕಿನ ಅಭಿವೃದ್ಧಿ ನಾನು ಮಾಡಿದ್ದೇನೆ ಅನ್ನೋದು ಅದು ಜನರ ಮನದಾಳದಲ್ಲಿ ಇದೆ. ರಾಜೀನಾಮೆ ಕೊಟ್ಟರೆ ಅನಾರೋಗ್ಯ ಇನ್ನೂ ಕೋರ್ಟಲ್ಲಿ ಕೇಸ್ ನೀಡ್ತಾ ಇದೆ. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಮೂರು ಮಂದಿ ಹೋಗಿ ಬೇರೆದವ್ರನ್ನ ಭೇಟಿ ಆಗ್ತಾರೆ, ಇನ್ನು ನಾಲ್ಕು ಮಂದಿ ಸಪರೇಟ್ ಆಗಿ ಮೀಟಿಂಗ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಮಾತು ಕೇಳಿ ಬರ್ತಾ ಇದೆ ಸರ್. ನಾವು 17 ಜನ ಅನರ್ಹ ಶಾಸಕರು ಕೂಡ ಒಗ್ಗಟ್ಟಿನಿಂದನೇ ಇದ್ದೀವಿ. ಏನೇ ಮಾತನಾಡಬೇಕಾದ್ರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲ ಸೇರಿ ಒಂದು ಕಡೆ ಚರ್ಚೆ ಮಾಡಿ ಏನು ತೀರ್ಮಾನಗಳು ತಗೊಳ್ಬೇಕಾದ್ರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ತಗೊಳ್ತಾ ಇದ್ದೀವಿ. ಈಗ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದ್ದಾರಂತೆ ಮೀಡಿಯಾಗಳಲ್ಲಿ, ನನಗೆ ಗೊತ್ತಿಲ್ಲ. ಅವ್ರು 2,000 ಕೊಟ್ಟರೆ ನಾವು 4,000 ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅಂತ ನಾನು ಯಾರು ಹೇಳಿದ್ದು? ನಾನು ಎಲ್ಲೂ ಕೂಡ ಯಾವತ್ತೂ ನನ್ನ ರಾಜಕೀಯ ಜೀವನದಲ್ಲಿ ನಾನು ಆ ಮಾತು ಹೇಳಲೇ ಇಲ್ಲ. ಆ ಕೃಷ್ಣೇಗೌಡರಿಗೆಲ್ಲೋ ಬುದ್ಧಿ ಭ್ರಮಣೆಯಾಗಿದೆ, ಅದರಿಂದ ಅವ್ರಾಗಿ ಮಾತಾಡಿದ್ದಾರೆ ಅಷ್ಟೇ. ನಾನು ಎಲ್ಲಾದರೂ ಹೇಳಿದರೆ ತೋರಿಸ್ಬೇಕಲ್ಲ, ಅವರು ಯಾವ ಮೀಡಿಯಾಗಳಲ್ಲಾಗಲಿ ಯಾವ ಪತ್ರಿಕೆಗಳಲ್ಲಿ ಹೇಳಿದರೆ ತೋರಿಸಲಿ, ತೋರಿಸ್ದೆ ಸುಮ್ಮನೆ ಆರೋಪಗಳು ಮಾಡಿದ್ರೆ ಅದನ್ನಿಗೆಲ್ಲೋ ಅಧಿಕಾರ ಕಳ್ಕೊಂಡಿದ್ದೇನಲ್ಲ, ಮಂತ್ರಿ ಆಗಿದ್ದನಲ್ಲ, ಅದನ್ನು ಕಳ್ಕೊಂಡಿದ್ದೇನೆ. ಅದಕ್ಕೆ ಅದನ್ನಿಗೆಲ್ಲೋ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾಳೆ ಪ್ರತಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರನ್ನ ಅಥವಾ ಇನ್ಯಾರನ್ನು ಆಯ್ಕೆ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ, ಅದನ್ನು ನಡೀತಾ ಇದೆ. ಪ್ರತಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗಬೇಕು ಅಂತ ನೀವು ಬಯಸ್ತೀರಾ ಇಲ್ಲ ಬೇರೆಯವರು ಆಯ್ಕೆ ಆಗಲಿ ಅಂತ ನೀವು ಬಯಸ್ತೀರಾ? ಅವರ ಪಕ್ಷದವರು ಅವ್ರ ತೀರ್ಮಾನ ತಗೊಳ್ಳಿ. ನಿಮ್ಮ ನಾಯಕರಾಗಿದ್ದವರಲ್ಲ ಸರ್, ನಾಯಕರಾಗಿದ್ದವರು ನಾಯಕರನ್ನು ಬಿಟ್ಟು ಬಂದ್ಬಿಟ್ಟಿದ್ದೀವಲ್ಲ, ಇನ್ನೆಲ್ಲವರೇ ನಮ್ಮ ನಾಯಕರವರು. ಈಗ ನಮ್ಮ ನಾಯಕರವರಲ್ಲ, ಮುಂದಿನ ದಿನಗಳಲ್ಲಿ ಯಾರು ನಮ್ಮ ನಾಯಕರು ಅಂತ, 22 ಕಳೆದ ಮೇಲೆ ಯಾರು ನಮ್ಮ ನಾಯಕರು ಅಂತ ಆವತ್ತು ನಾವು ಹೇಳ್ತೀವಿ.